ನಮಸ್ಕಾರ, ನ್ಯೂಸ್ ವಿತ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಇದಕ್ಕೆ ಹೆಡ್ಲೈನ್, ಮಂಗಳೂರು ಗಲಭೆಗೆ ಹೊಸ ಟ್ವಿಸ್ಟ್. ಬೇಕಾದ ರೀತಿ ಎಡಿಟ್ ಮಾಡಿ ರಿಲೀಸ್ ಮಾಡಿದ್ದಾರೆ. ಜೆಡಿಎಸ್ಗೆ ಪೊಲೀಸ್ ಕಮಿಷನರ್ ಹರ್ಷ ತಿರುಗೇಟು. ಪಕ್ಕೆಲುಬು ಪದ ಉಚ್ಚರಿಸಲು ಬಾಲಕನಿಗೆ ಒತ್ತಡ ಹೇರಿದ ಪ್ರಕರಣ, ಶಿಕ್ಷಕನ ಅಮಾನತಿಗೆ ಶಿಕ್ಷಣ ಇಲಾಖೆ ಆದೇಶ. ಕುರುವತ್ತಿ ಸರ್ಕಾರಿ ಪ್ರಾಥಮಿಕ ಶಾಲೆಯ ಶಿಕ್ಷಕ ಸಿದ್ದರಾಮಯ್ಯ ಮುಂದೆ ಮಹಿಳೆ ಕಣ್ಣೀರು, ಮನೆಗಾಗಿ ಗಳಗಳನೆ ಅಂತ ಕವಿತಾ ಸುಣಗಾರ್. ಬಾದಾಮಿ ತಾಲೂಕಿನ ಜಗನೂರು ಗ್ರಾಮದಲ್ಲಿ ಘಟನೆ. ಕೆಲವು ದಿನಗಳ ಹಿಂದೆ ವಿದ್ಯಾರ್ಥಿಯೊಬ್ಬ ಪಕ್ಕೆಲುಬು ಪದದ ತಪ್ಪು ಉಚ್ಚಾರಣೆ ಮಾಡಿದ್ದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಬಹಳ ವೈರಲ್ ಆಗಿತ್ತು. ಈಗ ಆ ವಿಡಿಯೋ ಹರಿಬಿಟ್ಟಿದ್ದ ಶಿಕ್ಷಕನನ್ನ ಅಮಾನತು ಮಾಡಿ ಶಿಕ್ಷಣ ಇಲಾಖೆ ಆದೇಶ ಹೊರಡಿಸಿದೆ. ಬಳ್ಳಾರಿ ಜಿಲ್ಲೆಯ ಹೂವಿನ ಹಡಗಲಿ ತಾಲೂಕಿನ ಕುರುವತ್ತಿ ಗ್ರಾಮದ ಸರ್ಕಾರಿ ಶಾಲೆಯ ಟಿ ಚಂದ್ರಶೇಖರ್ ಸಸ್ಪೆಂಡ್ ಆಗಿರುವ ಶಿಕ್ಷಕ ಬಾಲಕನ ವಿಡಿಯೋ ವೈರಲ್ ಆದ ಬಳಿಕ ಶಿಕ್ಷಕನ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಸಾರ್ವಜನಿಕ ಶಿಕ್ಷಣ ಇಲಾಖೆ ಆಯುಕ್ತರಿಗೆ ಪತ್ರ ಬರೆದು ಸೂಚನೆ ನೀಡಿದ್ದರು. ಶಿಕ್ಷಕನೋರ್ವ ಶಾಲೆಯಲ್ಲಿ ನಲಿಕಲಿ ಪಾಠ ಬೋಧಿಸುವಾಗ ಬಾಲಕನನ್ನ ತರಗತಿಯಲ್ಲಿ ಕೂರಿಸಿಕೊಂಡು ಪಕ್ಕೆಲುಬು ಪದವನ್ನ ಉಚ್ಚಾರ ಮಾಡುವಂತೆ ಹೇಳಿದ್ದರು. ಆದರೆ ಆ ಬಾಲಕ ಎಷ್ಟೇ ಪ್ರಯತ್ನಿಸಿದರೂ ಪಕ್ಕೆಲುಬು ಪದವನ್ನ ಉಚ್ಚಾರ ಮಾಡಲು ಸಾಧ್ಯವಾಗಿರಲಿಲ್ಲ. ಕೆಲವು ಬಾರಿ ತಾಳ್ಮೆ ಕಳೆದುಕೊಂಡ ಶಿಕ್ಷಕ ವಿದ್ಯಾರ್ಥಿನ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದರು. ಅಲ್ಲದೆ ಬಾಲಕನನ್ನ ಬೆದರಿಸಿ ಪಕ್ಕೆಲುಬು ಪದ ಉಚ್ಚಾರಣೆ ಮಾಡುವಂತೆ ಬಲವಂತ ಮಾಡಿದ್ದರು. ಆದರೆ ಮೊದಲೇ ಹೆದರಿದ ವಿದ್ಯಾರ್ಥಿ ಅಳುತ್ತಾ ಪಕ್ಕೆಲುಬು ಪದವನ್ನ ತಪ್ಪಾಗಿ ಉಚ್ಚಾರಣೆ ಮಾಡಿದ್ದ. ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗಿತ್ತು. ಸದ್ಯ ಈ ವಿಡಿಯೋ ಮಾಡಿರುವ ಶಿಕ್ಷಕ ಟಿ ಚಂದ್ರಶೇಖರ್ ಎಂಬುದು ಖಚಿತವಾಗಿದ್ದು, ಅವರನ್ನು ಅಮಾನತುಗೊಳಿಸಿ ಶಿಕ್ಷಣ ಇಲಾಖೆ ಸೂಕ್ತ ಕ್ರಮ ಕೈಗೊಂಡಿದೆ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿಗೆ ಭೇಟಿ ಕೊಟ್ಟ ಮಾಜಿ ಸಿಎಂ ಸಿದ್ದರಾಮಯ್ಯ ಜನರಿಂದ ಹವಾಲು ಸ್ವೀಕರಿಸಿದ್ದಾರೆ. ಈ ವೇಳೆ ಮಹಿಳೆಯೊಬ್ಬರು ಕಣ್ಣೀರು ಸುರಿಸಿರುವ ಘಟನೆ ನಡೆದಿದೆ. ಬಾದಾಮಿ ತಾಲೂಕಿನ ಜಕನೂರು ಗ್ರಾಮದ ಕವಿತಾ ಸುಣಗಾರನು ಮಹಿಳೆ ತನಗೆ ವಾಸಿಸಲು ಮನೆ ಇಲ್ಲವೆಂದು ಕಣ್ಣೀರು ಹಾಕಿದ್ದು, ಮನೆ ಹಾಕಿಸಿ ಕೊಡಿ ಎಂದು ಬೇಸರ ಹೊರಹಾಕಿದ್ದಾರೆ. ಈ ವೇಳೆ ತಾಲೂಕು ಪಂಚಾಯತಿಯ ಇಒಗೆ ಮನೆ ಬಗ್ಗೆ ವ್ಯವಸ್ಥೆ ಮಾಡುವಂತೆ ಸಿದ್ದರಾಮಯ್ಯ ಸೂಚನೆ ನೀಡಿದ್ದಾರೆ. ಇನ್ನು ಕವಿತಾ ಮಾಧ್ಯಮಗಳೊಂದಿಗೆ ತಮ್ಮ ಅಳಲನ್ನು ತೋಡಿಕೊಂಡಿದ್ದು, ಸಿದ್ದರಾಮಯ್ಯ ಕಚೇರಿಯಿಂದ ನಿರ್ಗಮಿಸುತ್ತಿದ್ದಂತೆ ಅವರ ಬೆಂಬಲಿಗರು ಮಹಿಳೆಗೆ ತಡೆಯೊಡ್ಡಿದ್ದಾರೆ. ಅಲ್ಲದೆ ಮಾಧ್ಯಮಗಳ ಎದುರು ಪದೇ ಪದೇ ಯಾಕೆ ಸಾಹೇಬರ ಹೆಸರು ಹೇಳ್ತಿ ಅಂತ ಗದರಿಸಿದ್ದಾರೆ. ಸಾಹೇಬರು ಮನೆ ಕೊಡಿಸುವಂತೆ ಅಧಿಕಾರಿಗಳಿಗೆ ಹೇಳಿದ್ದಾರಲ್ಲ, ಮತ್ತ್ಯಾಕೆ ಮಾಧ್ಯಮಗಳ ಎದುರು ಸಾಹೇಬರ ಹೆಸರು ಹೇಳ್ತೀಯಾ ಎಂದಿದ್ದಾರೆ ಎಂದು ತಿಳಿಸಿದರು. ಈಗ ಇವರು ಹೇಳ್ರಿ ಮೇಡಮ್, ಹಲೋ ರೀ, ಅಲ್ಲೇ ಶಿಫ್ಟೆಡ್ ಏರಿಯಾದಾಗ ಯಾವ ಮನೆ ಖಾಲಿ ಇದ್ದು ಅಂದ್ರೆ ಎಮರ್ಜೆನ್ಸಿ ಮನೆ ಕೊಡ್ರಿ ಅವ್ರಿಗೆ. ಇದು ಹಸ್ರೆ ಕೊನೆ ಐತಲ್ರಿ, ಅದ್ರಾಗ ಒಂದು ಮನೆ ಕೊಡ್ರಿ ಮೇಡಮ್. ಮನೆ ಕೊಟ್ಟ ಮುಂದೆ ಏನಾರ ಹಾಕಿ ಇಮಿಡಿಯೇಟ್ಲಿ ಯಾವ್ದಾರ ಒಂದು ಇಮಿಡಿಯೇಟ್ಲಿ ಒಂದು ಮನೆ ಕೊಟ್ಬಿಡ್ರಿ. ಇದಕ್ಕಂದ್ರೆ ಸ್ವಲ್ಪ ಸಮಸ್ಯೆ ಬಹಳ ಆದ್ರೆ ಪಾಪ ಅವಳದು ಕೊರ್ ತೋಡ್ಕೊಂಡ್ರು. ಇಲ್ಲೇ ನಿಮ್ಮ ಹೆಸರು ಹೇಳಿದ್ರ ಅವ್ರು ನಿಮ್ಗೆ ಏನಾಗತ್ತಲ್ಲ ಗಮನಕ್ಕೆ ತಂದಾರಂತ, ಗಮನಕ್ಕೆ ತಂದ್ರು ತಾವು ಇದನ್ನ ಮಾಡಿಲ್ರಿ ಅಂತಂದ್ರೆ ಅದನ್ನ ಬಿಟ್ಬಿಡ್ರಿ. ಈಗ ಈ ಬಂದ್ಗಳನ್ನ ಹೆಮ್ಮಳನ ಕಳಿಸ್ಕೊಡ್ತೀವಿ ನಿಮ್ಮ ಹತ್ರ. ಒಂದ್ ಯಾವ್ದಾರ ಮನೆ ಕುಲ್ಲ ಇರ್ತದೆ ಬೇಕಾದ್ರೆ ತಹಸೀಲ್ದಾರ್ಗೂ ಹೇಳಿರಲ್ಲ, ಇವ್ರಿಗೆ ಹೇಳ್ರಿ. ಇಮಿಡಿಯೇಟ್ಲಿ ಇಂದಿನಿಂದ ಒಂದು ಮನೆ ಕೊಡಿಸ್ಬಿಡ್ರಿ ಪ್ಲೀಸ್. ಕಾಕನ ಹೊಟ್ಟೆಲಿ ಒಬ್ಬ ಹೋದನ್ರಿ, ಇವ್ರ ಅಪ್ಪನ ಹೊಟ್ಟೆಲಿ ಇಬ್ಬರ್ರಿ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ಯಾದಗುಡದಿಂದ ಕರೋಶಿ ಹದ್ದಿರವರೆಗೆ ಹೋಗುವ ರಸ್ತೆ ಹದಗೆಟ್ಟು ಹೋಗಿ ವಾಹನ ಸವಾರರು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಈ ರಸ್ತೆ ತೀರಾ ಹದಗೆಟ್ಟು ಹೋಗಿದ್ದು ವಾಹನ ಸಂಚಾರರಿಗೆ ತೊಂದರೆ ಉಂಟಾಗುತ್ತಿದೆ. ಅಲ್ಲದೆ ಅನಾಹುತಗಳು ಕೂಡ ಸಂಭವಿಸಿದೆ. ಈ ಭಾಗದ ಶಾಸಕರಾದ ಡಿಎಂ ಐಹೊಳೆ ಅವರು ಇತ್ತ ಕಡೆ ಗಮನಹರಿಸಿ ಶೀಘ್ರದಲ್ಲಿ ರಸ್ತೆಗಳಿಂದ ಹೊಸದಾಗಿ ನಿರ್ಮಿಸಿ ವಾಹನ ಸಂಚಾರಕ್ಕೆ ಅನುಕೂಲ ಮಾಡಿಕೊಡಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಯಮಕನಮರಡಿ ಗ್ರಾಮದ ರೇಣುಕಾ ಯಲ್ಲಮ್ಮ ದೇವಿಯ ಜಾತ್ರೆ ಬಹು ವಿಜೃಂಭಣೆಯಿಂದ ಜರುಗಿತು. ಜಾತ್ರೆ ನಿಮಿತ್ತವಾಗಿ ಗ್ರಾಮದ ಗಣ್ಯ ವ್ಯಕ್ತಿಗಳು ಮತ್ತು ಭಕ್ತಾದಿಗಳು ಬಂದು ದೇವಿಯ ಕೃಪೆಗೆ ಪಾತ್ರರಾದರು. ಜಾತ್ರೆಯಲ್ಲಿ ಹಡಲಗಿ ತುಂಬುವುದರ ಮುಖಾಂತರ ಜಾತ್ರೆ ತುಂಬಾ ವಿಜೃಂಭಣೆಯಿಂದ ಜರುಗಿತು. ಬಂದಂತಹ ಭಕ್ತರಿಗೆಲ್ಲ ಮಹಾಪ್ರಸಾದ ವ್ಯವಸ್ಥೆ ಮಾಡಲಾಗಿದ್ದು, ಜಾತ್ರೆಗೆ ಸಾಕ್ಷಿಯಾದ ಯಮಕನಮರಡಿ ಗ್ರಾಮದ ಗಣ್ಯ ವ್ಯಕ್ತಿಗಳು ಹಾಗೂ ಸಮಾಜದ ಮುಖಂಡರಾದ ಸಿದ್ದರಾಮ್ ಕಟ್ಟಿಮನಿ, ಭರ್ಮಪ್ಪ ಕಟ್ಟಿಮನಿ, ಗುರಪ್ಪ ಕಟ್ಟಿಮನಿ, ಶಂಕರ್ ಕಟ್ಟಿಮನಿ, ರಾಮಚಂದ್ರ ಕಟ್ಟಿಮನಿ, ಬಸವರಾಜ್ ಕಟ್ಟಿಮನಿ ಸೇರಿದಂತೆ ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಈಗ ಮೂರು ವರ್ಷದಿಂದ ನಡೆಸಿದ್ರು ಬಂದವ ಮಾಡ್ತಾ ಇದ್ದಾರೆ.
ಬಗ್ಗೆ ಮತ್ತು ಈ ದೇವಸ್ಥಾನ ಜಾತ್ರೆ ಬಗ್ಗೆ ಮಾತಾಡಿದ್ರ ನಮ್ಮ ಸಮಾಜದಲ್ಲಿ ದೇವಸ್ಥಾನ ಬಗ್ಗೆ ಅಷ್ಟು ಮಾತಾಡಲ್ಲ. ಪ್ರತಿ ವರ್ಷ ಈ ಒಂದು ಹುಣ್ಣಿಮೆಗೆ ಜಾತ್ರೆಯನ್ನು ನಿಮಿತ್ತವಾಗಿ ಇಲ್ಲಿ ಆಚರಿಸಲಾಗುತ್ತದೆ. ಎಂ ಕೆ ಮಡಿ ಸಮಸ್ತ ಗ್ರಾಮಸ್ಥರು ಈ ದೇವಿಗೆ ತುಂಬ ಭಕ್ತಿಪೂರ್ವಕ ನಡ್ಕೊಂಡು ಈ ಜಾತ್ರೆ ಯಶಸ್ವಿ ನಡೆಸಿಕೊಡ್ತಾ ಇದ್ದಾರೆ. ಅವರೆಲ್ಲರಿಗೂ ಒಂದು ಧನ್ಯವಾದ ಹೇಳ್ತಾ. ರಸ್ತೆ ಬದಿ ಸ್ನೇಹಿತನ ಶವ ಎಸೆದು ಹೋಗಿದ್ದ ಚಾಲಕನ ಬಂಧನ. ಈ ಒಂದು ಘಟನೆ ಯಮಕನ ಮರಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಅವರಗೋಳು ಗ್ರಾಮದ 21 ವರ್ಷದ ರಮೇಶ್ ಕುಗಟೋಳಿ ಚಾಲಕನು ತನ್ನ ಸ್ನೇಹಿತ ಹುಲ್ಲೋಳಿ ಹಟ್ಟಿ ಗ್ರಾಮದ ಬಾಬು ಮುಲ್ತಾನಿ ಶವವನ್ನು ಹುಕ್ಕೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಗೋಡಗೇರಿ ಗ್ರಾಮದ ಬಳಿ ರಸ್ತೆಯ ಬದಿಯ ಗಿಡಗಂಟಿಗಳಲ್ಲಿ ಎಸೆದು ಪರಾರಿಯಾಗಿದ್ದನು. ಚಾಲಕ ರಮೇಶ್ ಮತ್ತು ಬಾಬು ಮುಲ್ತಾನಿ ಕಬ್ಬು ತುಂಬುವ ಟ್ರ್ಯಾಕ್ಟರ್ ಮೇಲೆ ಕೆಲಸ ಮಾಡುತ್ತಿದ್ದರು. ಸಂಕೇಶ್ವರ ಫ್ಯಾಕ್ಟರಿಗೆ 10 ದಿನಗಳ ಹಿಂದೆ ಫ್ಯಾಕ್ಟರಿಯಲ್ಲಿ ಕಬ್ಬನ್ನ ಖಾಲಿ ಮಾಡಿ ಮರಳಿ ಬರುವಾಗ ಮುಂಜಾನೆ 5 ಗಂಟೆಯ ಸುಮಾರಿಗೆ ಹುಕ್ಕೇರಿ ಪಟ್ಟಣದ ಹತ್ತಿರ ಸ್ಪೀಡ್ ಬ್ರೇಕ್ ದಾಟುವಾಗ ಚಾಲಕನ ಪಕ್ಕದಲ್ಲಿ ಕೂತಿದ್ದ ಬಾಬು ಮುಲ್ತಾನಿ ಜಿಗಿದು ಕೆಳಗೆ ಬಿದ್ದನು. ಆಗ ಟ್ರ್ಯಾಕ್ಟರ್ ದೊಡ್ಡ ಗಾಲಿ ಅವನ ಮೇಲೆ ಹತ್ತಿದಾಗ ಸ್ಥಳದೇ ಆತ ಮೃತಪಟ್ಟಿದ್ದನು. ಚಾಲಕ ರಮೇಶ್ ಗೋಡ್ಗೇರೆ ಹತ್ತಿರ ಬಿಸಾಕಿರುವ ಬಾಬು ಮುಲ್ತಾನಿ ಕಾಣೆಯಾದ ಬಗ್ಗೆ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೂಡ ದಾಖಲಿಸಿದ್ದ. ಚಾಲಕ ರಮೇಶ್ನನ್ನ ವಿಚಾರಿಸಿದಾಗ ಈ ಕೃತ್ಯ ಬಯಲಿಗೆ ಬಂದಿದೆ. ರಾಜ್ಯದಲ್ಲಿ ಬಿಜೆಪಿಯು ಜಾರಿಗೆ ತಂದ ರಾಘವೇಂದ್ರ ಔರಾದ್ಕರ್ ವರದಿಯಲ್ಲಿ ತಾರತಮ್ಯ ಎದ್ದು ಕಾಣುತ್ತಿದ್ದು ತಮ್ಮ ರಾಜಕೀಯ ಅನುಕೂಲಕ್ಕೆ ಬೇಕಾದಂತೆ ಜಾರಿಗೊಳಿಸಿದ್ದಾರೆ. ಪ್ರತಿಯೊಬ್ಬ ಪೊಲೀಸರಿಗೂ ಸಹಾಯವಾಗುವಂತೆ ವರದಿ ಜಾರಿಯಾಗಬೇಕೆಂದು ಆಗ್ರಹಿಸಿ ಜನವರಿ 28ರಂದು ಬೆಂಗಳೂರಿನಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ ಯುವ ಘರ್ಜನೆಯ ವತಿಯಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುತ್ತದೆ ಎಂದು ಸಂಘಟನಾ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮುರುಸಿದ್ದ ಬಾಳೆಕುಂದ್ರಿ ಹೇಳಿದ್ದಾರೆ. ಬೆಳಗಾವಿ ನಗರದ ಕನ್ನಡ ಸಾಹಿತ್ಯ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪೊಲೀಸರ ವೇತನ ಹೆಚ್ಚಿಸುವ ಬಹು ನಿರೀಕ್ಷಿತ ರಾಘವೇಂದ್ರ ಔರಾದ್ಕರ್ ವರದಿಗಾಗಿ ಸುಮಾರು ವರ್ಷದಿಂದ ಒತ್ತಾಯಗಳು ನಡೆಯುತ್ತಲೇ ಇದ್ದು ಹಿಂದಿನ ಕಾಂಗ್ರೆಸ್ ಸರ್ಕಾರ ಮತ್ತು ಸಮ್ಮಿಶ್ರ ಸರ್ಕಾರಗಳು ವಿಫಲವಾಗಿದ್ದವು. ಇದೀಗ ಬಿಜೆಪಿ ಸರ್ಕಾರ ಪೊಲೀಸರ ಕನಸನ್ನು ನನಸು ಮಾಡುತ್ತದೆ ಎನ್ನುವಷ್ಟರಲ್ಲಿ ತಮ್ಮ ರಾಜಕೀಯಕ್ಕೆ ಬೇಕಾದಂತಹ ವರದಿಯಲ್ಲಿ ಅಂಶಗಳನ್ನು ಬದಲಾಯಿಸಿ ಜಾರಿಗೆ ತಂದಿದೆ. ಜಾರಿಗುಂಡ ವರದಿ ಅನ್ವಯ 2013ರ ಈಚೆಗೆ ಸೇವೆಗೆ ಸೇರಿದವರಿಗೆ ಮಾತ್ರ ಇದರ ಸೌಲಭ್ಯ ಸಿಗಲಿದೆ. ಆದ್ದರಿಂದ ಈ ವರದಿಯು ಬಂದರೂ ಉಪಯೋಗವಿಲ್ಲದಂತಾಗಿದೆ ಎಂದು ಪೊಲೀಸರು ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ. ಪ್ರತಿಯೊಬ್ಬರಿಗೆ ಈ ವರದಿ ಅನ್ವಯವಾಗುವಂತೆ ಜಾರಿಗೊಳಿಸಬೇಕೆಂದು ಆಗ್ರಹಿಸಿ ಪೊಲೀಸರ ಪರವಾಗಿ ನಮ್ಮ ಸಂಘಟನೆಯು ಜನವರಿ 28ಕ್ಕೆ ಬೃಹತ್ ಪ್ರತಿಭಟನೆ ಮಾಡಿ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಿದ್ದೇವೆ ಎಂದರು. ಈ ಸಂದರ್ಭದಲ್ಲಿ ಬಸವರಾಜ್ ದಾಮನ್ನವರ್ ಸೇರಿದಂತೆ ಮತ್ತಿತರರು ಇದ್ದರು. ಯಾವುದೋ ಒಂದು ಕಾರಣಕ್ಕಾಗಿ ಮುಂದೆ 2014ರಿಂದ ಮುಂದೆ ಘೋಷಣೆ ಮಾಡಕ್ಕೆ ಆಗಲಿಲ್ಲ, ಜಾರಿಗೆ ತರಲಿಲ್ಲ. ಅದನ್ನ ಅದಾದ ನಂತರ ಬಂದ ಸಮ್ಮಿಶ್ರ ಸರ್ಕಾರ ಜಾರಿಗೆ ಮಾಡುತ್ತೇನೆ ಅಂತ ಪದೇ ಪದೇ ಮಾಧ್ಯಮಗಳಲ್ಲಿ ಹೇಳಿಕೆ ಕೊಟ್ಟಿದ್ರು ಸಹಿತ ಅವರಿಗೂ ಜಾರಿಗೆ ಮಾಡಕ್ಕೆ ಆಗಲಿಲ್ಲ. ಕೊನೆಗೆ ಒಮ್ಮೆ ಜುಲೈ ತಿಂಗಳಲ್ಲಿ ಸ್ವತಃ ಅವರ ಮುಖ್ಯಮಂತ್ರಿಗಳೇ ಒಂದು ಪತ್ರಿಕಾ ವರ್ಷದಲ್ಲಿ ಕರೆದು ಆಗಸ್ಟ್ ತಿಂಗಳಲ್ಲಿ ಅಂದರೆ 1/8/2019 ಜಾರಿಗೆ ಬರಬೇಕಂತೇಳಿ ಒಂದು ಆದೇಶ ಹೊರಡಿಸಿದ್ರು. ದುರಾದೃಷ್ಟ ಏನು, ಪೊಲೀಸರ ದುರಾದೃಷ್ಟ, ಅವ್ರದ್ದು ಕೂಡ ಸರ್ಕಾರ ಅದೇ ಮೂಮೆಂಟಲ್ಲಿ ಬಿದ್ದೋಯ್ತು. ತದನಂತರ ಈಗ ಬಂದಂಥ ಸರ್ಕಾರ ಅದನ್ನು ಕೈಗೆತ್ತಿಕೊಂಡು ಅದನ್ನು ಯಥಾವತ್ತಾಗಿ ಯಾವುದೇ ಪರಿಶೀಲನೆ ಮಾಡದೆ ಅದನ್ನೇ ಜಾರಿಗೆ ಮಾಡಲಿಲ್ಲ. ಅದರಲ್ಲಿ ಒಂದಷ್ಟು ವಿಷಯಗಳನ್ನು ಪುನಃ ಪರಿಶೀಲನೆ ಮಾಡಿ ತಮ್ಮ ಸರ್ಕಾರಕ್ಕೆ ಅನುಕೂಲವಾಗುವಂತೆ ಅದನ್ನು ಜಾರಿಗೆ ಮಾಡಿದರು. ಇದರಿಂದ ಹಲವಾರು ಅಂದರೆ ಈಗ 2013ರಿಂದ ಈಚೆಗೆ ಏನು ಪೊಲೀಸ್ ಇಲಾಖೆಗೆ ಸೇರಿರ್ತಾರಲ್ಲ ಅವರಿಗೆ ಮಾತ್ರ ಇದರ ಒಂದು ಪ್ರತಿಫಲ ಸಿಕ್ಕಿದೆ. ಅಂದರೆ ಇಲ್ಲಿ ಸೇವೆ ಹಿರಿತನಕ್ಕೆ ಯಾವುದೇ ಬೆಲೆ ಸಿಕ್ಕಿಲ್ಲ. 2013ರಿಂದ ಮುಂಚೆ ಏನು ಸೇವೆ ಕೊಟ್ಟಿದ್ದಾರೆ ಅವರಿಗೆ ಯಾವುದೇ ತರಹ ಬೆನಿಫಿಟ್ ಆಗಿಲ್ಲ. ಅಂದರೆ ವೇತನದಲ್ಲಿ ತಾರತಮ್ಯ ರೀತಿ ಅವ್ರಿಗೆ ಸಿಕ್ಕಿದೆ. ನಾವು ಹಲವಾರು ಪೊಲೀಸರಿಗೆ ಫೋನ್ ಮಾಡಿ ಕೇಳಿದ್ರೆ ಅವರನ್ನು ಮೀಟ್ ಮಾಡಿದ್ರು, ಫೋನ್ ಮೂಲಕ ಕಾಂಟ್ಯಾಕ್ಟ್ ಮಾಡಿದಾಗ ಎಲ್ಲ ಅಂದರೆ ಮ್ಯಾಕ್ಸಿಮಮ್ ಪೊಲೀಸರು ಇದು ಜಾರಿಗೆ ಆಗದಿದ್ದರೆ ಒಳ್ಳೆಯದಾಗಿತ್ತು ಅನ್ನುವಂಥ ಒಂದು ಮಾನಸಿಕ ಖಿನ್ನತೆಯನ್ನು ನಮ್ಮ ಮುಂದೆ ವ್ಯಕ್ತಪಡಿಸಿದರು. ಆ ಕಾರಣಕ್ಕಾಗಿ ನಾವು ಇವತ್ತು ಏನು ಮಾಡ್ತಾ ಇದ್ದೀವಿ ಅಂದರೆ ಯಾವುದೇ ತರಹ ಪೊಲೀಸರಿಗೆ ಪ್ರತಿಭಟನೆ ಮಾಡುವ ಹಕ್ಕಿಲ್ಲ ಕಾನೂನಿನ ಅಡಿಯಲ್ಲಿ. ಅವರ ಒಂದು ಧ್ವನಿಗೆ ನಾವು ನಮ್ಮ ಸಂಘಟನೆ ಧ್ವನಿಯಾಗಿ ಇಡೀ ರಾಜ್ಯಾದ್ಯಂತ ನಾವು ಪತ್ರಿಕಾಗೋಷ್ಠಿಗಳನ್ನು ಮಾಡಿ ಇದೇ ತಿಂಗಳು 28ರಂದು ಸರ್ಕಾರಕ್ಕೆ ಈ ಮೂಲಕ ಒಂದು ಮನವಿ ಸಲ್ಲಿಸಲು ತಾರತಮ್ಯ ಆಗಿದೆ ನಮಗೆ. ಮತ್ತೆ ಬೇರೆ ರಾಜ್ಯಗಳಿಗೆ ನಾವು ಹೋಲಿಕೆ ಮಾಡಿ ನೋಡಿದಾಗ ನಮ್ಮ ರಾಜ್ಯದ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ವೇತನ ತುಂಬಾ ತಾರತಮ್ಯವಾಗಿದೆ. ಪ್ರೇಕ್ಷಣೀಯ ಸ್ಥಳವಾದ ಸುಕ್ಷೇತ್ರ ಮುಕ್ತಿ ಮಠದಲ್ಲಿ ಮಕರ ಸಂಕ್ರಾಂತಿ ನಿಮಿತ್ತ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು ಜಾತ್ರಾ ಮಹೋತ್ಸವವನ್ನ ಅದ್ದೂರಿಯಾಗಿ ಆಚರಿಸಲಾಗುತ್ತದೆ ಎಂದು ಶಿವಸಿದ್ದ ಸೋಮೇಶ್ವರ ಶಿವಾಚಾರ್ಯ ಸ್ವಾಮಿಗಳು ಹೇಳಿದರು.
ಕನ್ನಡ ಸಾಹಿತ್ಯ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸೂರ್ಯನು ಪಥ ಬದಲಿಸುವ ವಿಶೇಷ ಹಬ್ಬವಾದ ಮಕರ ಸಂಕ್ರಾಂತಿಗೆ ತನ್ನದೇ ಆದ ವಿಶೇಷತೆ ಇದ್ದು, ಹಬ್ಬದ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ನಗರದ ಮುಕ್ತಿ ಮಠದಲ್ಲಿ ಜನವರಿ 14-18 ಅದ್ದೂರಿಯಾಗಿ ಜಾತ್ರಾ ಮಹೋತ್ಸವವನ್ನು ಆಚರಿಸಲಾಗುತ್ತಿದೆ. ದಿನನಿತ್ಯ ವಿವಿಧ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಬ್ರಹ್ಮಾಂಡ ಗುರುಜಿ ಸೇರಿದಂತೆ ವಿವಿಧ ಕಡೆಗಳಿಂದ ಸ್ವಾಮೀಜಿಗಳು ಜಾತ್ರಾ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಗೋವಾ, ಮಹಾರಾಷ್ಟ್ರ ಸೇರಿದಂತೆ ವಿವಿಧ ರಾಜ್ಯಗಳಿಂದ ಭಕ್ತಾದಿಗಳು ಜಾತ್ರೆಗೆ ಆಗಮಿಸಲಿದ್ದಾರೆ ಎಂದರು. ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ. ಶ್ರೀ ಕ್ಷೇತ್ರ ಮುಕ್ತಿಮಠದ ಬೆಳಗಾವಿಯಲ್ಲಿ ಈ ಜನವರಿ 14 18 ತಾರೀಕುವರೆಗೆ ಶ್ರೀ ಕ್ಷೇತ್ರದಲ್ಲಿ 5 ದಿನಗಳ ಪರ್ಯಂತವಾಗಿ ಜಾತ್ರಾ ಮಹೋತ್ಸವ ಕಾರ್ಯಕ್ರಮಗಳನ್ನು ಅಂದುಕೊಂಡಿದ್ದೀವಿ. ಪ್ರತಿ ವರ್ಷದ ಒಂದು ಪರಂಪರೆಯಂತೆ ಈ ಕಾರ್ಯಕ್ರಮ ಜರುಗ್ತಾ ಇವೆ. ಈ ನಾಡಿನ ಅನೇಕ ಶಿವಾಚಾರ್ಯರು, ಅನೇಕ ಗಣ್ಯ ವ್ಯಕ್ತಿಗಳು, ಸಾಧು ಸಂತರು, ಮಹಾತ್ಮರು ಈ 5 ದಿನಗಳ ಪರ್ಯಂತವಾಗಿ ಶ್ರೀ ಕ್ಷೇತ್ರದಲ್ಲಿ ಬಂದು ಅಲ್ಲಿ ಅನುಭವ, ಜ್ಞಾನ, ದಾಸೋಹ ಇಂತ 10 ಹಲವಾರು ಕಾರ್ಯಕ್ರಮಗಳು ಅಲ್ಲಿ ಜರುಗ್ತಾ ಇದೆ. ಮುಂದಿನ ವರ್ಷ ಕೋಟಿ ದೀಪೋತ್ಸವದ ಜೊತೆಗೆ ಸರ್ವಧರ್ಮಗಳ ಒಂದು ಮೂರ್ತಿಯನ್ನು, ಈಗಾಗಲೇ ತಾವು ನೋಡಿರುವಂತೆ ಎಲ್ಲ ಧರ್ಮದ ಒಂದು ಮೂರ್ತಿಗಳನ್ನು ಅಲ್ಲಿ ಸ್ಥಾಪಿಸಬೇಕು ಅಂತಕ್ಕಂಥದ್ದನ್ನು ಒಂದು ಸಂಕಲ್ಪ ಆಗಿದೆ. ಹಾಗಾಗಿ ಪ್ರತಿ ವರ್ಷವೂ ಕೂಡ ನಡ್ಕೊಂಡು ಬರ್ತಕ್ಕಂಥ ಕಾರ್ಯಕ್ರಮವನ್ನು ಅನೇಕ ಸದ್ಭಕ್ತರು ಕೂಡ ಅನೇಕ ಮಹಾದಾನಿಗಳಿಂದ, ಭಕ್ತರ ಮಠವಾಗಿ ಇದು ಅಂದರೆ ಭಕ್ತರ ಮಠ, ಇದು ಭಕ್ತರ ಮೇಲೆ ನಿಂತಿರ್ತಕ್ಕಂಥ ಒಂದು ಮಠ. ಹಾಗಾಗಿ ಮುಂದಿನ ವರ್ಷ ಒಂದು ಬಹಳ ದೊಡ್ಡ ಕಾರ್ಯಕ್ರಮ, ಗಂಗಾದ್ವಾರ, ಮಹಾದ್ವಾರ, ಶಿವಪಾರ್ವತಿಯರ ಕೈಲಾಸ ಮಂದಿರದ ಹಾಗೂ ಸರ್ವಧರ್ಮಗಳ ಮೂರ್ತಿ ಸ್ಥಾಪನೆಯನ್ನು ಶ್ರೀ ಕ್ಷೇತ್ರದಲ್ಲಿ ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ಎಲ್ಲ ಭಕ್ತರು ಕೂಡ ಸಹಕರಿಸಬೇಕು. ಬರ್ತಕ್ಕಂಥ ಮಕರ ಸಂಕ್ರಾಂತಿಯಲ್ಲಿ ಮಹಾಪುಣ್ಯ ಪರ್ವ ಕಾಲದಲ್ಲಿ, ಉತ್ತರಾಯಣವನ್ನು ಮಹಾಪುಣ್ಯ ಪರ್ವ ಕಾಲದಲ್ಲಿ ಅನೇಕ ಸ್ನಾನ, ಧ್ಯಾನ, ದಾನಗಳಿಗೆ ಮಹತ್ವವಾಗಿರ್ತಕ್ಕಂಥ ಭರತಖಂಡದಲ್ಲಿ, ಭರತ ವರ್ಷದಲ್ಲಿ ಈ ಮಕರ ಸಂಕ್ರಾಂತಿಗೆ ತನ್ನದೇ ಆಗಿರ್ತಕ್ಕಂಥ ಆದ್ಯತೆ ಇದೆ. ಆ ಮಕರ ಸಂಕ್ರಾಂತಿಯ ನಿಮಿತ್ತವಾಗಿ ಅಲ್ಲಿ ಜಾತ್ರಾ ಮಹೋತ್ಸವ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. 5 ದಿನಗಳ ಪರ್ಯಂತ ಅನೇಕ ಪೂಜ್ಯರು ಮತ್ತು ಗಣ್ಯರು ಎಲ್ಲರೂ ಕೂಡ ಅಲ್ಲಿ ಆಗಮಿಸತಕ್ಕಂಥವರಾಗಿದ್ದಾರೆ. ಎಲ್ಲ ಸದ್ಭಕ್ತರು ಕೂಡ ಆ ಕಾರ್ಯಕ್ರಮದ ಸದುಪಯೋಗವನ್ನು ಪಡೆದುಕೊಳ್ಬೇಕಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ, ಮಾನವ ಜನತೆಗೆ ಕಲ್ಯಾಣವನ್ನು ಬಯಸಿ, ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ. ಘೋಳಪ್ಪ ಹೊಸಮನಿಯವರಿಗೆ ಬೆಳಗಾವಿ ನಗರಾಭಿವೃದ್ಧಿಯ ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನ ಸಿಕ್ಕಿದೆ. ಬೆಳಗಾವಿ ಬಿಜೆಪಿ ಗ್ರಾಮೀಣ ಪ್ರಧಾನ ಕಾರ್ಯದರ್ಶಿ ಹಾಗೂ ಹಾಕಿ ಇಂಡಿಯಾದ ಅಧ್ಯಕ್ಷರಾದ ಘೋಳಪ್ಪ ಹೊಸಮನಿಯವರನ್ನ ಸರ್ಕಾರ ಬೆಳಗಾವಿ ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷನಾಗಿ ನೇಮಿಸಿದೆ. ಘೋಳಪ್ಪ ಹೊಸಮನಿ ಇಂದು ಅಧಿಕಾರ ಸ್ವೀಕರಿಸಿ, ನಾನು ಬಿಜೆಪಿಯ ಸಾಮಾನ್ಯ ಕಾರ್ಯಕರ್ತನಾಗಿ ಇಷ್ಟು ವರ್ಷ ದುಡಿದಿದ್ದಕ್ಕೆ ನನ್ನನ್ನು ಗುರುತಿಸಿ ಸರ್ಕಾರ ಈ ಹುದ್ದೆ ನೀಡಿದೆ. ಮುಖ್ಯಮಂತ್ರಿ ಯಡಿಯೂರಪ್ಪ ಸೇರಿದಂತೆ ಬೆಳಗಾವಿಯ ಬಿಜೆಪಿ ಶಾಸಕರಿಗೆ, ಮಂತ್ರಿಗಳಿಗೆ, ಬಿಜೆಪಿಯ ಪ್ರಮುಖ ನಾಯಕರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸುತ್ತೇನೆಂದು ಹೇಳಿದರು. ಘೋಳಪ್ಪ ಹೊಸಮನಿ ಬೆಳಗಾವಿ ನಗರ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ನೂತನ ಆಯ್ಕೆಯಾಗಿದ್ದಕ್ಕೆ ನಗರ ಬಿಜೆಪಿ ಕಾರ್ಯಕರ್ತರು ಅಭಿನಂದನೆ ಸಲ್ಲಿಸಿದ್ದಾರೆ. ಬೆಳಗಾವಿ ತಾಲೂಕಿನ ಸುಕ್ಷೇತ್ರ ಮುಕ್ತಿ ಮಠದ ಮಕರ ಸಂಕ್ರಾಂತಿಯ ಜಾತ್ರಾ ಮಹೋತ್ಸವವು ಇದೇ ದಿನಾಂಕ 14-18 ನಡೆಯಲಿದೆ. ಇದೇ ದಿನಾಂಕ 14-18 ಪ್ರತಿ ವರ್ಷದ ಪರಂಪರೆಯ ಅನುಸಾರ ಜರುಗಲಿದ್ದು, ಈ 4 ದಿನಗಳಲ್ಲಿ ಹಲವು ಧಾರ್ಮಿಕ ಕಾರ್ಯಕ್ರಮ ನಡೆಯಲಿದೆ. ಈ ನಿಮಿತ್ತ ವಿವರಗಳನ್ನು ನೀಡಲು ಮಠದ ಪೀಠಾಧಿಪತಿ ಪೂಜ್ಯ ತಪೋರತ್ನ ಶ್ರೀ ಶಿವಸಿದ್ಧ ಸೋಮೇಶ್ವರ ಶಿವಾಚಾರ್ಯ ಸ್ವಾಮಿಗಳು ಮಾತನಾಡಲಿದ್ದಾರೆ ಎಂದು ಹೇಳಿದರು. ಬೆಳಗಾವಿಯ ಜಿಲ್ಲಾ ಪಂಚಾಯತ್ನಲ್ಲಿ ಅಧ್ಯಕ್ಷೆ ಆಶಾ ಐಹೊಳೆ ನೇತೃತ್ವದಲ್ಲಿ ಸಾಮಾನ್ಯ ಸಭೆ ಹಮ್ಮಿಕೊಳ್ಳುವುದರ ಮೂಲಕ ಅಭಿವೃದ್ಧಿ ಕಾರ್ಯ ಮತ್ತು ಕುಂದುಕೊರತೆಗಳ ಕುರಿತು ಚರ್ಚೆ ನಡೆಸಿದರು. ಶುಕ್ರವಾರ ಬೆಳಗಾವಿ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಸಾಮಾನ್ಯ ಸಭೆಯನ್ನು ಹಮ್ಮಿಕೊಳ್ಳಲಾಯಿತು. ಸದಸ್ಯರು ಮತ್ತು ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸುವುದರ ಮೂಲಕ ಅಭಿವೃದ್ಧಿ ಯೋಜನೆಗಳ ಕಾರ್ಯಗತಿಯ ಬಗ್ಗೆ ಚರ್ಚೆ ನಡೆಸಿದರು. ರೈತರು ಟಿಸಿ ಅಳವಡಿಸುವಂತೆ ಹೇಳಿದರೆ ರಾಯಬಾಗ ತಾಲೂಕಿನ ಹೆಸ್ಕಾಂ ಅಧಿಕಾರಿಯು ಬೇಜವಾಬ್ದಾರಿ ವರ್ತನೆ ತೋರುವುದರ ಜೊತೆಗೆ ಕೇಳಲು ಹೋದರೆ ಕುಡಿದ ಮತ್ತಿನಲ್ಲಿ ನನ್ನ ಮೇಲೂ ಮನಬಂದಂತೆ ವಾಗ್ದಾಳಿ ನಡೆಸಿದ್ದಾರೆ ಎಂದು ರಾಯಬಾಗ ಜಿಲ್ಲಾ ಪಂಚಾಯತಿ ಸದಸ್ಯ ಕೆಂಡಾಮಂಡಲ ಲಿಂಗಪ್ಪ ಪಾಕಾಂಡೆ ಗಂಭೀರ ಆರೋಪ ಮಾಡಿದರು. ಸಭೆ ಬಹಿಷ್ಕರಿಸಲು ಮುಂದಾದ ಇನ್ನುಳಿದ ಸದಸ್ಯರು ಲಿಂಗಪ್ಪ ಪಾಕಾಂಡೆಗೆ ಬೆಂಬಲ ಸೂಚಿಸಿದರು. ವಿದ್ಯುತ್ ಇಲಾಖೆ ಬಿಡಬ್ಲ್ಯೂಇ ಅಧಿಕಾರಿ ಮತ್ತು ಸದಸ್ಯರ ನಡುವೆ ವಾಗ್ದಾಳಿ ಶುರುವಾಯಿತು. ತಕ್ಷಣ ಪಂಚಾಯತ್ ಸಿಇಒ ರಾಜೇಂದ್ರ ಕೆವಿ ಮಧ್ಯಪ್ರವೇಶಿಸಿ ವಿಚಾರಣೆ ನಡೆಸಿ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿ ಗೊಂದಲದ ವಾತಾವರಣವನ್ನು ತಿಳಿಗೊಳಿಸಿದರು. ಬಳಿಕ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆಶಾ ಐಹೊಳೆ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡು ಜವಾಬ್ದಾರಿಯುತ ಕೆಲಸ ಮಾಡುವಂತೆ ಎಚ್ಚರಿಕೆ ನೀಡಿದರು. ಅಧಿಕಾರಿಗಳ ನಿರ್ಲಕ್ಷ್ಯತೆಯಿಂದ ಸ್ವಚ್ಛ ಭಾರತ್ ಹಳ್ಳ ಹಿಡಿಯುತ್ತಿದೆ. ಜಿಲ್ಲಾ ಪಂಚಾಯತಿಯೇ ಸ್ವಚ್ಛತೆ ಇಲ್ಲದೆ ಗಬ್ಬೆದಿದೆ, ಏನು ಮಾಡುತ್ತಿದ್ದೀರಿ? ಜಿಲ್ಲಾ ಪಂಚಾಯತಿ ಅಭಿವೃದ್ಧಿ ಕೆಲಸಕ್ಕೆ ಪ್ರತಿ ವರ್ಷ 20 ಲಕ್ಷ ಬಿಡುಗಡೆಯಾದರೂ ಉತ್ತಮ ರೀತಿಯಲ್ಲಿ ಅಭಿವೃದ್ಧಿ ಕಾರ್ಯ ಮಾಡುತ್ತಿಲ್ಲ, ಏಕೆ ಎಂದು ತರಾಟೆಗೆ ತೆಗೆದುಕೊಂಡರು. ಬಳಿಕ ಸಿಇಒ ರಾಜೇಂದ್ರ ಕೆವಿ ರಸ್ತೆ, ನೀರು, ಸಾರ್ವಜನಿಕ ಆಸ್ತಿಗಳು ಕುರಿತು ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿ ಆಮೆಗತಿ ಕಾರ್ಯಗಳ ವೇಗ ಹೆಚ್ಚಿಸಿ ಎಂದು ಹರಿಯಾಯಿದರು. ಇಲ್ಲಿಯವರೆಗೂ ಹಮ್ಮಿಕೊಂಡಿದ್ದ ಅಭಿವೃದ್ಧಿ ಕಾರ್ಯಗಳ ವಿತರಣೆಯನ್ನ ಕೂಡಲೇ ಸಲ್ಲಿಸಬೇಕೆಂದು ನೇರವಾಗಿ ಆದೇಶ ಮಾಡಿದರು. ಈ ಅಧಿಕಾರಿಗೆ ನಾವು ಇವತ್ತು ಖಂಡನ ಮಾಡ್ತಾ ಇದ್ದೇವೆ.
ಯಾಕಂದ್ರೆ ನಮ್ಮ ಕನ್ನಡ ಮೇಲೆ ಇವತ್ತು ಆ ರೀತಿ ಅನುಭವಿಸ್ತಾ ಇದ್ದಾರೆ ಅಂತ ಇದ್ದ ಒಬ್ಬ ಅಧಿಕಾರಿ ಮಾತಾಡ್ತಾ ಯಾವ ರೀತಿ ನೋಡ್ತೀವಿ ಗಡಿ ವಿವಾದವು ಬೋದಿ ಮುಚ್ಚಿದ ಕೆಂಡದಂತಾಗಿದ್ದು ಮಹಾರಾಷ್ಟ್ರದಲ್ಲಿ ಶಿವಸೇನೆಯು ಕನ್ನಡ ಚಲನಚಿತ್ರವನ್ನ ಬ್ಯಾನ್ ಮಾಡಿದ ಪ್ರತಿರೋಧವಾಗಿ ಮರಾಠಿ ಚಿತ್ರವಾದ ತಾನಾಜಿಯನ್ನ ಕರ್ನಾಟಕದಲ್ಲಿ ಬ್ಯಾನ್ ಮಾಡಬೇಕೆಂದು ಕರ್ನಾಟಕ ನವನಿರ್ಮಾಣ ಸೇನೆಯು ಪ್ರತಿಭಟನೆ ನಡೆಸಿತ್ತು. ಚಿತ್ರಮಂದಿರದಿಂದ ಬ್ಯಾನರ್ ತೆಗೆದುಹಾಕಲು ಮುಂದಾದ ಕಾರ್ಯಕರ್ತರನ್ನ ಪೊಲೀಸರು ಬಂಧಿಸಿದ್ದಾರೆ. ಗಡಿ ವಿವಾದದಿಂದ ಮಹಾರಾಷ್ಟ್ರ ಮತ್ತು ಕರ್ನಾಟಕದಲ್ಲಿ ಈಗಾಗಲೇ ಹಲವಾರು ಸಮಸ್ಯೆಗಳಿವೆ. ಅದರ ಮಧ್ಯವೇ ಈಗ ಮಹಾರಾಷ್ಟ್ರದಲ್ಲಿ ಕನ್ನಡದ ಅವನೇ ಶ್ರೀಮನ್ ನಾರಾಯಣ ಸಿನಿಮಾವನ್ನ ಶಿವಸೇನೆ ಬ್ಯಾನ್ ಮಾಡಿದ್ದರಿಂದ ಮರಾಠಿ ಸಿನಿಮಾ ತಾನಾಜಿ ಬಿಡುಗಡೆ ಕರ್ನಾಟಕ ನವನಿರ್ಮಾಣ ಸೇನೆಯು ತೀವ್ರ ವಿರೋಧ ವ್ಯಕ್ತಪಡಿಸಿತು. ಬೆಳಗಾವಿಯ ಕ್ಯಾಂಪ್ ಏರಿಯಾದಲ್ಲಿ ಇರುವ ಗ್ಲೋಬ್ ಚಿತ್ರಮಂದಿರದಲ್ಲಿ ಬಿಡುಗಡೆಯಾಗಿರುವ ತಾನಾಜಿ ಸಿನಿಮಾವನ್ನ ತೆಗೆಯುವಂತೆ ಕರ್ನಾಟಕ ನವನಿರ್ಮಾಣ ಸೇನೆಯು ಸದಸ್ಯರು ಘೋಷಣೆಗಳನ್ನು ಕುಗ್ಗಿಪ್ಪಟ್ಟು ಹಿಡಿದರು. ಚಿತ್ರಮಂದಿರದ ಮೇಲಿದ್ದ ಬ್ಯಾನರ್ ಅನ್ನು ತೆರವುಗೊಳಿಸಲಾಯಿತು. ಬಳಿಕ ಘೋಷಣೆ ಕೂಗಿ ಪ್ರತಿಭಟನೆ ನಡೆಸಲು ಮುಂದಾದ ಕಾರ್ಯಕರ್ತರನ್ನ ಕ್ಯಾಂಪ್ ಪೊಲೀಸರು ವಶಕ್ಕೆ ಪಡೆದುಕೊಂಡರು. ಈ ಸಂದರ್ಭದಲ್ಲಿ ಕರ್ನಾಟಕ ನವನಿರ್ಮಾಣ ಸೇನೆಯ ಕಾರ್ಯಕರ್ತರು ಮಾತನಾಡಿ, ಕನ್ನಡದ ಅವನೇ ಶ್ರೀಮನ್ ನಾರಾಯಣ ಸಿನಿಮಾವನ್ನ ಶಿವಸೇನೆ ಮಹಾರಾಷ್ಟ್ರದಲ್ಲಿ ಬ್ಯಾನ್ ಮಾಡಿದ್ದಾರೆ. ಅದಕ್ಕೆ ನಾವು ಮರಾಠಿ ಸಿನಿಮಾ ತಾನಾಜಿ ಸಿನಿಮಾವು ಕರ್ನಾಟಕದಲ್ಲಿ ಎಲ್ಲೂ ಬಿಡುಗಡೆಯಾಗಬಾರದು ಎಂದು ಹೋರಾಟ ಮಾಡುತ್ತಿದ್ದೇವೆ ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷರಾದ ಬಾಬು ಸಂಗೂಡಿ, ಆಕಾಶ್ ನಂದಿ, ಅಭಿಷೇಕ್ ಕೊಲ್ಲಾಕರ್, ಶಂಕರ್ ಬೇಕವಾಡ್ಕರ್, ರಾಜು ಕ್ಯಾರಕಟ್ಟಿ, ಸೋನು ಸನದಿ, ವಿನಾಯಕ್ ಕಾಂಬಳೆ, ವಿಠಲ್ ಗುಡುಮಕರೆ ಸೇರಿದಂತೆ ಅನೇಕ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಏನಿಲ್ಲ, ಇದು ನಮ್ಗೆ ತಾನಾಜಿ ಪಿಕ್ಚರು, ಕರ್ನಾಟಕ ನವನಿರ್ಮಾಣ ಸೇನೆ ಕರ್ನಾಟಕದಲ್ಲಿ ನಾವು ಖಂಡಿಸ್ತೇವೆ. ಯಾಕಂದರೆ ಈಗಾಗಲೇ ಮಹಾರಾಷ್ಟ್ರದಲ್ಲಿ ನಮ್ಮ ಶ್ರೀ ನಾರಾಯಣ ಪಿಕ್ಚರನ್ನು ಅವರು ವಿರೋಧ ಮಾಡಿದರು. ಶಿವಸೇನೆಯವರು ಹಿನ್ನಡಿಕೆ ಮಾಡಿ ನಮ್ಮ ಒಂದು ಶ್ರೀ ನಾರಾಯಣ ಪಿಕ್ಚರನ್ನು ಒಂದು ಪಿಕ್ಚರನ್ನು ರಿಲೀಸಾದಂಥ ಪಿಕ್ಚರ್ ತಡ ಮಾಡಿದ್ದಾರೆ ಅವರು ಶಿವಸೇನೆಯವ್ರಿಗೆ. ಅದಕ್ಕೊಂತಾರೆ ನೀವು ತಾನಾಜಿ ಪಿಕ್ಚರನ್ನು ನಮ್ಮ ಕರ್ನಾಟಕದಲ್ಲಿ ಯಾವುದೇ ಮುಖಾಂತರದಲ್ಲಿ ಇದನ್ನು ಪಿಕ್ಚರು ರಿಲೀಸ್ ಆಗಬಾರ್ದು ಮತ್ತು ಇದರ ಬಗ್ಗೆ ಒಂದು ಪ್ರದಕ್ಷಿಣೆ ಕೊಡಬಾರ್ದಂತೂ ನಮ್ಮ ಕರ್ನಾಟಕ ನಾವು ನಿರ್ಮಾಣಿಸೋಣ. ಇದರ ಬಗ್ಗೆ ನಾವು ಹೇಳ್ಕೊಡ್ತೇವೆ. ಮಂಗಳೂರು ಹಿಂಸಾಚಾರ ಕುರಿತು ಕೆಲವರಿಂದ ಆಯ್ದ ವಿಡಿಯೋ ಬಿಡುಗಡೆ ಮಾಡಲಾಗಿದೆ. ತಮಗೆ ಬೇಕಾದಂತೆ ಎಡಿಟ್ ಮಾಡಿ ವಿಡಿಯೋ ಮಾಡಲಾಗಿದೆ. ಗಲಭೆ ಕುರಿತು ಸತ್ಯಾಂಶ ತನಿಖೆಯಿಂದ ತಿಳಿಯಲಿದೆ ಎಂದು ಜಿಲ್ಲಾ ಪೊಲೀಸ್ ಆಯುಕ್ತ ಪಿಎಸ್ ಹರ್ಷ ಪರೋಕ್ಷವಾಗಿ ಜೆಡಿಎಸ್ ನಾಯಕ ಕುಮಾರಸ್ವಾಮಿಗೆ ತಿರುಗೇಟು ನೀಡಿದ್ದಾರೆ. ಮಂಗಳೂರು ಹಿಂಸಾಚಾರದಲ್ಲಿ ಪೊಲೀಸರು ಅಮಾಯಕರ ಮೇಲೆ ದೌರ್ಜನ್ಯ ನಡೆಸಿದ್ದಾರೆ. ಈ ಗಲಭೆಯಲ್ಲಿ ಸರ್ಕಾರ ಬಹುದೊಡ್ಡ ನಾಟಕವಾಡಿದೆ. ಸರ್ಕಾರ ಬಿಡುಗಡೆ ಮಾಡಿರುವ ವಿಡಿಯೋ ಅಸಲಿಯಲ್ಲ ಎಂದು ಆರೋಪಿಸಿ ಶುಕ್ರವಾರ ಮಾಜಿ ಸಿಎಂ ಎಚ್ಡಿಕೆ ಹೊಸ ಬಾಂಬ್ ಅನ್ನು ಸಿಡಿಸಿದ್ರು. ಈ ಕುರಿತು ಇಂದು ಪ್ರತಿಕ್ರಿಯಿಸಿರುವ ಜಿಲ್ಲಾ ಪೊಲೀಸ್ ಆಯುಕ್ತರು, ಪೊಲೀಸರು ಗಲಭೆಯನ್ನು ನಿಯಂತ್ರಿಸಿದ್ದಾರೆ. ಡಿಸೆಂಬರ್ 19ರಂದು ನಡೆದ ಗಲಭೆಯನ್ನ ಆರೋಪಿಗಳ ಪತ್ತೆಗೆ ವಿಡಿಯೋ ಬಿಡುಗಡೆ ಮಾಡಲಾಗಿದೆ ಎಂದರು. ಪೊಲೀಸರು ಗಲಭೆ ಕುರಿತ ಎಲ್ಲಾ ವಿಡಿಯೋಗಳನ್ನು ತನಿಖಾ ಸಂಸ್ಥೆಗಳಿಗೆ ನೀಡಿದ್ದಾರೆ. ಸಿಐಡಿ ಮತ್ತು ಮ್ಯಾಜಿಸ್ಟ್ರೇಟಿಯಲ್ ತನಿಖೆ ಬಳಿಕ ಮೂಲ ಸತ್ಯ ಏನೆಂಬುದು ಬಯಲಾಗಲಿದೆ ಎಂದು ತಿಳಿಸಿದರು. ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಕಾನೂನು ರೀತಿಯ ಕ್ರಮ ಜರುಗಿಸಿ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಪುನಃಸ್ಥಾಪಿಸಿರುತ್ತಾರೆ. ಈ ಘಟನೆಯ ಕುರಿತು ಆರೋಪಿಗಳ ಪತ್ತೆಗಾಗಿ ಈಗಾಗಲೇ ದೃಶ್ಯಾವಳಿಗಳನ್ನ ಮಂಗಳೂರು ಪೊಲೀಸ್ನ ಅಧಿಕೃತ ಫೇಸ್ಬುಕ್ನಲ್ಲಿ ಹಾಕಲಾಗಿದೆ. ಈ ಕುರಿತು ಸಾರ್ವಜನಿಕರಿಂದಲೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಲಾಖೆಗೆ ವಿಡಿಯೋಗಳು ಲಭ್ಯ ಆಗಿದೆ. ಈ ಕುರಿತು ಹಲವಾರು ಚಾನೆಲ್ಗಳು ಸ್ಪಷ್ಟವಾದ ದೃಶ್ಯಾವಳಿಗಳನ್ನ ಬಿತ್ತರ ಮಾಡಿರುತ್ತಾರೆ. ಇತ್ತೀಚೆಗೆ ಈ ಘಟನೆಗೆ ಸಂಬಂಧಿಸಿದಂತೆ ಕೇವಲ ಕೆಲ ಆಯ್ದ ತುಣುಕುಗಳನ್ನು ಅವುಗಳ ಸೀಕ್ವೆನ್ಸ್ ಮತ್ತೆ ಕಾಂಟೆಕ್ಸ್ಟ್ ಬದಲಿಸಿ ಮಾಧ್ಯಮಕ್ಕೆ ಬಿಡುಗಡೆ ಮಾಡಲಾಗಿದೆ. ಈ ತುಣುಕುಗಳ ಸಮಗ್ರ ಚಿತ್ರಣವನ್ನು ನೋಡಿದಾಗ ಮಾತ್ರ ಒಂದು ಸಂಪೂರ್ಣ ನೈಜ ಚಿತ್ರಣ ಮೂಡಲು ಸಾಧ್ಯ. ಹಾಗಾಗಿ ಈ ತುಣುಕುಗಳ ಸಮಗ್ರವಾಗಿ ಸಂಪೂರ್ಣವಾಗಿ ಸರಿಯಾದ ಸೀಕ್ವೆನ್ಸ್ ಮತ್ತೆ ಕಾಂಟೆಕ್ಸ್ಟ್ನಲ್ಲಿ ಪರಿಶೀಲಿಸುವುದು ಅತಿ ಅಗತ್ಯವಾಗಿರುತ್ತದೆ. ಈಗಾಗಲೇ
ಸ್ವತಂತ್ರ ತನಿಖಾ ಸಂಸ್ಥೆಗಳಾದ ಸಿಐಡಿ ಮತ್ತೆ ಮ್ಯಾಜಿಸ್ಟ್ರಿಯಲ್ ತನಿಖೆ ಪ್ರಗತಿಯಲ್ಲಿರುವುದರಿಂದ ಮಂಗಳೂರು ನಗರ ಪೊಲೀಸ್ ತನ್ನ ಬಳಿ ಇರುವ ಎಲ್ಲಾ ಸಾಕ್ಷ್ಯಾಧಾರಗಳನ್ನು ಶಾಸನಬದ್ಧವಾದ ಈ ತನಿಖಾ ಸಂಸ್ಥೆಗಳಿಗೆ ಒದಗಿಸಲಿದೆ. ಸಂಪೂರ್ಣ ತನಿಖೆಯ ಬಳಿಕ ಪೂರ್ಣ ಸತ್ಯ ಹೊರಬರಲಿದೆ. ಇದಾಗಿದೆ ವಿದ್ಯಾ ನ್ಯೂಸ್ ವಿತ್ ಕರ್ನಾಟಕ. ಹೀಗೆ ನೋಡ್ತಾ ಇರಿ.